ಅಳೆದು ತೂಗಿ ಕೇಸರಿ ಕಲಿಗಳ ಪಟ್ಟಿ ಬಿಡುಗಡೆಯಾಗಿದೆ. 189 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಅಳೆದು ತೂಗಿ ಕೇಸರಿ ಕಲಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಬಿಜೆಪಿ. 189 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಇದರಲ್ಲಿ 52 ಹೊಸ ಮುಖಗಳಿಗೆ ಬಿಜೆಪಿ ಮಣೆ ಹಾಕಿದೆ. ಸಮುದಾಯವಾರು ಬಿಜೆಪಿ ಮಣೆ ಹಾಕಿದೆ. ಇನ್ನು ಎಸ್ಸಿ ಗೆ 30, ಎಸ್ಟಿ ಗೆ 16 ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಓಬಿಸಿ ಯ 32 ಮುಖಂಡರಿಗೆ ಬಿಜೆಪಿ ಟಿಕೆಟ್ ನೀಡಿದೆ. ಅಳೆದು ತೂಗಿ ಕೇಸರಿ ಕಲಿಗಳ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡಿದೆ. ಅದರಲ್ಲಿ 189 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಲಾಗಿದೆ. ಇದರಲ್ಲಿ 52 ಹೊಸ ಮುಖಗಳಿಗೆ ಬಿಜೆಪಿ ಮಣೆಯನ್ನು ಹಾಕಿದೆ. ಇನ್ನು ಸಮುದಾಯವಾರು ಮಣೆ ಹಾಕಿದೆ ಈ ಬಾರಿ ಬಿಜೆಪಿ. ಮೊದಲ ಪಟ್ಟಿಯಲ್ಲಿಯೇ ಸಮುದಾಯವಾರು ಮಣೆ ಹಾಕಿದೆ. ಅದರಲ್ಲಿ ಎಸ್ಸಿಗೆ 30 ಕ್ಷೇತ್ರಗಳು, ಇನ್ನು ಎಸ್ಟಿಗೆ 16 ಕ್ಷೇತ್ರ, ಹಾಗೆ ಓಬಿಸಿಯ 32 ಮುಖಂಡರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಿದೆ. ಮೊದಲ ಪಟ್ಟಿಯಲ್ಲಿ ಲಿಂಗಾಯತರೆ ಮೇಲುಗೈಯನ್ನು ಸಾಧಿಸಿದ್ದಾರೆ. 41 ಒಕ್ಕಲಿಗ ಮುಖಂಡರಿಗೆ ಬಿಜೆಪಿ ಮಣೆ ಹಾಕಿದೆ. ಇನ್ನು 7 ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯಕ್ಕೆ ಬಿಜೆಪಿ ಮಣೆಯನ್ನು ಹಾಕಿದೆ. ಈಗಾಗಲೇ ಬಿಜೆಪಿ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ಅವರು ಯಾವ ರೀತಿ ಪಟ್ಟಿಯಲ್ಲಿ ಯಾರ ಹೆಸರನ್ನು ಘೋಷಣೆ ಮಾಡ್ತಾರೆ, ಯಾರ ಹೆಸರನ್ನು ಹೇಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಕೂಡ ಇತ್ತು. ಯಾಕೆಂದರೆ ಕಾಂಗ್ರೆಸ್ಸು ಕೂಡ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ, ಜೆ ಡಿ ಎಸ್ ಕೂಡ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈಗ ಇವರು ಆಡಳಿತಕ್ಕೆ ಮತ್ತೆ ಆಡಳಿತ ಪಕ್ಷ ಆಗಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಯನ್ನೇ ಬಿ ಜೆ ಪಿ ಪಕ್ಷ ನಿಲ್ಲಿಸಬೇಕು. ಹಾಗಾಗಿ ಈ ಬಾರಿ ಸಮುದಾಯವಾರು ಅಭ್ಯರ್ಥಿಗಳಿಗೆ ಮಣೆ ಹಾಕಿರುವಂಥದ್ದು. ಎಸ್ಸಿಗೆ 30 ಕ್ಷೇತ್ರಗಳನ್ನು ನೀಡಲಾಗಿದೆ. ಇದರ ಜೊತೆಗೆ ಎಸ್ಟಿಗೆ 16 ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟನ್ನು ಘೋಷಣೆ ಮಾಡಿದೆ. ಇನ್ನು ಓಬಿಸಿಯ 32 ಮುಖಂಡರಿಗೆ ಬಿಜೆಪಿ ಟಿಕೆಟನ್ನು ಘೋಷಣೆ ಮಾಡಿದೆ. ಇನ್ನು ಮೊದಲ ಪಟ್ಟಿಯಲ್ಲಿ ಲಿಂಗಾಯತರೆ ಮೇಲುಗೈಯನ್ನು ಸಾಧಿಸಿದ್ದಾರೆ. 41 ಒಕ್ಕಲಿಗ ಮುಖಂಡರಿಗೆ ಬಿಜೆಪಿ ಮಣೆ ಹಾಕಿದೆ. ಹಳೆ ಮೈಸೂರು ಭಾಗದಲ್ಲಿ ಅಮಿತ್ ಶಾ ಕೂಡ ಹೇಳಿದ್ರು ಈ ಬಾರಿ ನಾವು ಗೆಲ್ಲಲೇಬೇಕಂತ ಹೇಳಿದರು. ಅದಕ್ಕೆ 41 ಒಕ್ಕಲಿಗ ಮುಖಂಡರಿಗೆ ಮಣೆ ಹಾಕಿದೆ ಬಿಜೆಪಿ. ಇನ್ನು 7 ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯಕ್ಕೆ ಮಣೆ ಹಾಕಿದೆ. ಹಾಗಾದರೆ ಯಾವ ಅಭ್ಯರ್ಥಿಗೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಎಸ್, ಮೊದಲನೇದಾಗಿ ನಿಪ್ಪಾಣಿಯಲ್ಲಿ ಶಶಿಕಲಾ ಜೊಲ್ಲೆಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಚಿಕ್ಕೋಡಿ ಸದಲಗಾದಲ್ಲಿ ರಮೇಶ್ ಕತ್ತಿ ಅವರಿಗೆ ಟಿಕೆಟನ್ನು ಬಿಜೆಪಿ ಘೋಷಣೆ ಮಾಡಿದೆ. ಇನ್ನು ಅಥಣಿ ನೋಡೋದಾದರೆ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. ಇನ್ನು ಕಾಗವಾಡದಲ್ಲಿ ಶ್ರೀಮಂತ ಪಾಟೀಲ್ಗೆ ಬಿಜೆಪಿ ಟಿಕೆಟನ್ನು ಘೋಷಣೆ ಮಾಡಿದೆ. ಇನ್ನು ಕುಡಚಿಯಲ್ಲಿ ಪಿ ರಾಜೀವ್ಗೆ ಟಿಕೆಟನ್ನು ಬಿಜೆಪಿ ಘೋಷಣೆ ಮಾಡಿದೆ. ಇನ್ನು ರಾಯಭಾಗದಲ್ಲಿ ದುರ್ಯೋಧನರವರಿಗೆ ಟಿಕೆಟನ್ನು ಬಿಜೆಪಿ ಘೋಷಣೆ ಮಾಡಿದೆ. ಇನ್ನು ಹುಕ್ಕೇರಿಯಲ್ಲಿ ನಿಖಿಲ್ ಕತ್ತಿ, ಹಾಗೆ ಅರಭಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಗೋಕಾಕ್ ನೋಡೋದಾದರೂ ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಅಲ್ಲಿ ಟಿಕೆಟನ್ನು ನೀಡಿದ್ದಾರೆ ಬಿಜೆಪಿ. ಯಮಕನ ಮರಡಿಯಲ್ಲಿ ಬಸವರಾಜ್ ಹುಂಡ್ರಿ. ಇನ್ನು ಬೆಳಗಾವಿ ಉತ್ತರದಲ್ಲಿ ಡಾಕ್ಟರ್ ರವಿ ಪಾಟೀಲ್ರವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಬೆಳಗಾವಿ ದಕ್ಷಿಣದಲ್ಲಿ ಅಭಯ್ ಪಾಟೀಲ್ಗೆ ಟಿಕೆಟನ್ನು ಬಿಜೆಪಿ ಪಕ್ಷ ನೀಡಿದೆ. ಇನ್ನು ಬೆಳಗಾವಿ ಗ್ರಾಮೀಣವನ್ನು ಗಮನಿಸೋದಾದರೆ ನಾಗೇಶ್ ರವರಿಗೆ ಬಿಜೆಪಿ ಪಕ್ಷ ಟಿಕೆಟನ್ನು ಘೋಷಣೆ ಮಾಡಿದೆ. ಇನ್ನು ಖಾನಾಪುರದಲ್ಲಿ ವಿಠಲ್ ಹಲಗೇಕರ್ ಅವರಿಗೆ ಟಿಕೆಟನ್ನು ನೀಡಿದೆ. ಇನ್ನು ಕಿತ್ತೂರಿನಲ್ಲಿ ಮಹಾಂತೇಶ್ ದೊಡ್ಡಗೌಡರವರಿಗೆ ಟಿಕೆಟನ್ನು ನೀಡಿದೆ ಬಿಜೆಪಿ ಪಕ್ಷ. ಇನ್ನು ಬೈಲಹೊಂಗಲದಲ್ಲಿ ಜಗದೀಶ್ ಚನ್ನಪ್ಪ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. ಇನ್ನು ಸವದತ್ತಿ ಅಲ್ಲಮ್ಮ ಅಲ್ಲಿ ಗಮನಿಸೋದಾದರೆ ಶ್ರೀಮತಿ ರತ್ನಾ ಮಾಮನಿ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟನ್ನು ನೀಡಿದೆ. ಸಾಕಷ್ಟು ಹೊಸ ಮುಖಗಳಿಗೆ ಬಿಜೆಪಿ ಪಕ್ಷ ಮಣೆ ಹಾಕಿರುವಂಥದ್ದು. ಇನ್ನು ಮುಧೋಳ್ ಗಮನಿಸೋದಾದರೆ ಗೋವಿಂದ ಕಾರಾಜುಳ ಅವರಿಗೆ ಟಿಕೆಟನ್ನು ನೀಡಿರುವಂಥದ್ದು. ತೇರಾದಾಳದಲ್ಲಿ ಸಿದ್ದು ಸವದಿ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. ಬೆಳಗ್ಗೆಯಲ್ಲಿ ಮುರುಗೇಶ್ ನಿರಾಣಿಗೂ ಕೂಡ ಟಿಕೆಟನ್ನು ನೀಡಿದ್ದಾರೆ. ಇನ್ನು ಬಾದಾಮಿ ಗಮನಿಸೋದಾದರೆ ಶಾಂತಗೌಡ ಪಾಟೀಲ್ರವರಿಗೆ ಟಿಕೆಟನ್ನು ನೀಡಿದೆ.
ಇನ್ನು ಬಾಗಲಕೋಟೆಯಲ್ಲಿ ವೀರಭದ್ರಯ್ಯ ಚಾರಂತಿ ಮಟ್ರ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಹುನಗುಂದದಲ್ಲಿ ದೊಡ್ಡನಗೌಡ ಜಿ ಪಾಟೀಲ್ ರವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಇನ್ನು ಮುದ್ದೆ ಬಿಹಾಳ ನೋಡೋದಾದ್ರೆ ಎಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಟಿಕೆಟ್ ಅನ್ನು ಬಿಜೆಪಿ ಪಕ್ಷ ಘೋಷಣೆ ಮಾಡಿದೆ. ದೇವರ ಹಿಪ್ಪರಗೆಯಲ್ಲಿ ಯಾವುದೇ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿಲ್ಲ. ಮುಂದಿನ ಪಟ್ಟಿಯಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಬಸವನ ಬಾಗೇವಾಡಿಯಲ್ಲೂ ಕೂಡ ಯಾವುದೇ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡಿಲ್ಲ. ಬಬಲೇಶ್ವರದಲ್ಲಿ ವಿಜು ಗೌಡ ಪಾಟೀಲ್ ಹೆಸರನ್ನು ಘೋಷಣೆ ಮಾಡಲಾಗಿದೆ. ವಿಜಯಪುರ ನಗರದಲ್ಲಿ ಬಿಆರ್ ಪಾಟೀಲ್ ಹೆಸರನ್ನು ಘೋಷಣೆ ಮಾಡಲಾಗಿದೆ. ನಾಗಠಾಣದಲ್ಲಿ ಕೂಡ ಇನ್ನು ಯಾವುದೇ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಆಗಿಲ್ಲ. ಪ್ರತಿಪಕ್ಷಗಳು ಯಾವ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ ಅವರ ವಿರುದ್ಧ ಗೆಲ್ಲುವಂತಹ ಅಭ್ಯರ್ಥಿಯನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಲಿದ್ದಾರೆ. ಇನ್ನು ಸಿಂಧಗಿಯಲ್ಲಿ ರಮೇಶ್ ಬೂಸನೂರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಅಫಜಲಾಪುರದಲ್ಲಿ ಮಾಲೀಕಯ್ಯ ಗುತ್ತೇದಾರರವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಜೇವರ್ಗಿಯಲ್ಲಿ ಶಿವನಗೌಡ ಪಾಟೀಲ್ರವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಇನ್ನು ಸುರಪುರದಲ್ಲಿ ರಾಜುಗೌಡರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಅನ್ನು ನೀಡಿದೆ. ಶಹಾಪುರ ಅಮೀನ್ ರೆಡ್ಡಿ ಯಾಳಗಿರವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಈ ಬಾರಿ ಸಮುದಾಯವಾರು ಮಣೆ ಹಾಕಿರುವಂಥದ್ದು ಬಿಜೆಪಿ, ನೀವು ಕೂಡ ಗಮನಿಸ್ತಾ ಇರಬಹುದು. ಆಲ್ಮೋಸ್ಟ್ ಎಸ್ಸಿಗೆ 30 ಕ್ಷೇತ್ರ, ಎಸ್ಟಿಗೆ 16 ಕ್ಷೇತ್ರ, ಒಬಿಸಿಗೆ 32 ಮುಖಂಡರಿಗೆ ಬಿಜೆಪಿ ಮಣೆ ಹಾಕಿರುವಂಥದ್ದು. ಇನ್ನು ಗುರುಮಿಟ್ಕಲ್ನಲ್ಲಿ ಯಾವುದೇ ಅಭ್ಯರ್ಥಿಯ ಹೆಸರನ್ನು ಬಿಜೆಪಿ ಪಕ್ಷ ಘೋಷಣೆ ಮಾಡಿಲ್ಲ. ಸೇಡಂನಲ್ಲಿಯೂ ಕೂಡ ಯಾವುದೇ ಅಭ್ಯರ್ಥಿಗಳ ಹೆಸರನ್ನು ಬಿಜೆಪಿ ಪಕ್ಷ ಘೋಷಣೆ ಮಾಡಿಲ್ಲ. ಮುಂದಿನ ಪಟ್ಟಿಯಲ್ಲಿ ಈ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಲಿದ್ದಾರೆ. ಇನ್ನು ಚಿಂಚೋಳಿಯಲ್ಲಿ ಅವಿನಾಶ್ಗೆ ಟಿಕೆಟ್ ಅನ್ನು ನೀಡಿದ್ದಾರೆ. ಕಲಬುರಗಿ ಗ್ರಾಮಾಂತರದಲ್ಲಿ ಬಸವರಾಜ್ಗೆ ಟಿಕೆಟ್ ಅನ್ನು ಬಿಜೆಪಿ ಪಕ್ಷ ನೀಡಿದೆ. ಇನ್ನು ಕಲಬುರಗಿ ಗಮನಿಸೋದಾದರೆ ಕಲಬುರಗಿ ದಕ್ಷಿಣದಲ್ಲಿ ದತ್ತಾತ್ರೇಯ ಪಾಟೀಲ್ರವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಇನ್ನು ಉತ್ತರದಲ್ಲಿ ನೋಡೋದಾದರೆ ಚಂದ್ರಕಾಂತ್ ಪಾಟೀಲ್ಗೆ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಆಳಂದದಲ್ಲಿ ಸುಭಾಷ್ ಕುತ್ತೇದಾರ್ರವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಬಸವ ಕಲ್ಯಾಣದಲ್ಲಿ ಶರಣು ಸಲಗಾರ್ರವರಿಗೆ ಟಿಕೆಟ್ ಅನ್ನು ನೀಡಿದೆ. ಇನ್ನು ಹುಮ್ನಾಬಾದ್ನಲ್ಲಿ ಸಿದ್ದು ಪಾಟೀಲ್ರವರಿಗೆ ಟಿಕೆಟ್ ಅನ್ನು ನೀಡಿರುವಂಥದ್ದು. ಇನ್ನು ಬೀದರ್ ದಕ್ಷಿಣ ನೋಡೋದಾದರೆ ಡಾಕ್ಟರ್ ಶೈಲೇಂದ್ರ ಬೆಲದಾಳೆರವರಿಗೆ ಟಿಕೆಟ್ ಅನ್ನು ನೀಡಿದೆ. ಬೀದರ್ನಲ್ಲಿ ಯಾವುದೇ ರೀತಿಯ ಅಭ್ಯರ್ಥಿಯ ಹೆಸರನ್ನು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಬಾಲ್ಕಿಯಲ್ಲೂ ಕೂಡ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿಲ್ಲ. ಇನ್ನು ಔರಾದ್ ಗಮನಿಸೋದಾದರೆ ಪ್ರಭು ಚೌಹಾಣ್ರವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ರಾಯಚೂರು ಗ್ರಾಮಾಂತರ ನೋಡೋದಾದರೆ ಎಸ್ಟಿ ಮೀಸಲು ತಿಪ್ಪರಾಜುರವರಿಗೆ ಟಿಕೆಟ್ ಅನ್ನು ಬಿಜೆಪಿ ಪಕ್ಷ ನೀಡಿದೆ. ಇನ್ನು ರಾಯಚೂರಿನಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ರವರಿಗೆ ಟಿಕೆಟ್ ಅನ್ನು ನೀಡಿದೆ. ಇನ್ನು ಮಾನವಿಯಲ್ಲೂ ಕೂಡ ಯಾವುದೇ ಅಭ್ಯರ್ಥಿಯ ಹೆಸರನ್ನು ಬಿಜೆಪಿ ಪಕ್ಷ ಘೋಷಣೆ ಮಾಡಿಲ್ಲ. ಹಾಗೆ ಅಲ್ಲಿ ಯಾರು ನಿಲ್ತಾರೆ ಅನ್ನೋ ರಹಸ್ಯವನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಇನ್ನು ದೇವದುರ್ಗದಲ್ಲಿ ಎಸ್ಟಿ ಮೀಸಲು ಕೆ ಶಿವನಗೌಡ ನಾಯಕ್ರವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಲಿಂಗಸುಗೂರಿನಲ್ಲಿ ಮಾನಪ್ಪ ಡಿ ವಜ್ಜಲ್ರವರಿಗೆ ಟಿಕೆಟ್ ನೀಡಲಾಗಿದೆ. ಸಿಂಧನೂರಿನಲ್ಲೂ ಕೂಡ ಕೆ ಕರಿಯಪ್ಪರವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಮಸ್ಕಿಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ರವರಿಗೆ ಟಿಕೆಟ್ ಅನ್ನು ನೀಡದೆ ಬಿಜೆಪಿ ಪಕ್ಷ. ಕುಷ್ಟಗಿಯಲ್ಲಿ ದೊಡ್ಡನಗೌಡ ಪಾಟೀಲ್, ಹಾಗೆ ಕನಕಗಿರಿಯಲ್ಲಿ ಬಸವರಾಜ ದಡೇಸುಗೂರುರವರಿಗೆ, ಎಸ್ಸಿ ಮೀಸಲು ಕ್ಷೇತ್ರ ಆಗಿದೆ, ಬಸವರಾಜ ದಡೇಸುಗೂರುರವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಇನ್ನು ಗಂಗಾವತಿಯಲ್ಲಿ ಯಾವುದೇ ರೀತಿಯ ಅಭ್ಯರ್ಥಿಯನ್ನು ಹೆಸರನ್ನು ಘೋಷಣೆ ಮಾಡಿಲ್ಲ. ಯಲಬುರ್ಗಾದಲ್ಲಿ ಹಾಲಪ್ಪ ಬಸಪ್ಪ ಆಚಾರ್ರವರಿಗೆ ಟಿಕೆಟ್ ನೀಡಲಾಗಿದೆ. ಕೊಪ್ಪಳದಲ್ಲಿಯೂ ಕೂಡ ಯಾವುದೇ ಅಭ್ಯರ್ಥಿಯ ಹೆಸರನ್ನು ಬಿಜೆಪಿ ಪಕ್ಷ ಘೋಷಣೆ ಮಾಡಿಲ್ಲ. ಶಿರಹಟ್ಟಿಯಲ್ಲಿ ಡಾಕ್ಟರ್ ಚಂದ್ರು ಲಮಾಣಿಯವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಗದಗದಲ್ಲಿ ಅನಿಲ್ ಮೆಣಸಿನಕಾಯಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಇನ್ನು ರೋಣದಲ್ಲಿ ಯಾವುದೇ ಅಭ್ಯರ್ಥಿಯ ಹೆಸರನ್ನು ರೋಣದಲ್ಲಿಯೂ ಕೂಡ ಘೋಷಣೆ ಮಾಡಿಲ್ಲ. ನರಗುಂದದಲ್ಲಿ ಸಿಸಿ ಪಾಟೀಲ್ ಹೆಸರನ್ನು ಘೋಷಣೆ ಮಾಡಿದೆ. ಇನ್ನು ನವಲಗುಂದ ನೋಡೋದಾದರೆ ಶಂಕರ ಪಾಟೀಲ್ ಮುನೇನಕೊಪ್ಪ ಹೆಸರನ್ನು ಘೋಷಣೆ ಮಾಡಿದೆ. ಇನ್ನು ಕುಂದಗೋಳದಲ್ಲಿ ಎಂ ಆರ್ ಪಾಟೀಲ್ ಹೆಸರನ್ನು ಬಿಜೆಪಿ ಪಕ್ಷ ಘೋಷಣೆ ಮಾಡಿದೆ.